ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಮಗಳೂರು ಜಿಲ್ಲೆಯ ವಾರ್ಡ್ ನಂಬರ್ 28 ಕೌನ್ಸಿಲರ್ ಅಭ್ಯರ್ಥಿಯಾದಂತಹ ಮಾನ್ಯ ಶ್ರೀ ದೇವರಾಜ್ ಗೌಡರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಸರ್? ನಾನು ಮೊದಲು ABP ಕಾರ್ಯಕರ್ತನಾಗಿ ಆಮೇಲೆ ನಗರ ಕಾರ್ಯದರ್ಶಿಯಾಗಿ ಪ್ರಾರಂಭ ಮಾಡಿದೆ 1979 ಅಯೋಧ್ಯೆ ಹೋರಾಟದ ಮುನ್ಸೂಚನೆಯಾಗಿ. ತಾವು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಮೊದಲು ಜನಪರ ಹೋರಾಟ ಅದಾದರೂ ಮಾಡಿದ್ರು? ಇಲ್ಲ, ನಾನು ವಿದ್ಯಾರ್ಥಿ ದಿಸೆಯಿಂದ ಬಂದವಂಥವ್ರು. ABP ವಿದ್ಯಾರ್ಥಿ ಸಂಘಟನೆ ಜೊತೆ ಗುರುತಿಸಿಕೊಂಡು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾಯಿದ್ದೆ. ತಮಗೆ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಲು ಆದರ್ಶ ವ್ಯಕ್ತಿ ಯಾರು ಸರ್? ನನಗೆ ಹಿಂದಿನ ಒಂದು ಏನು ಅಯೋಧ್ಯೆ ಹೋರಾಟದಲ್ಲಿ ವಾಜಪೇಯಿ ಮತ್ತು ಅದ್ವಾನಿಯವರ ಏನು ಹೋರಾಟ ಮಾಡ್ತಿತ್ತು, ಮತ್ತು ನಮ್ಮ ಇಲ್ಲಿಯ ಈಗಿನ ಶಾಸಕರಂತ CD ರವಿಯವರು ಸಹ ಅವತ್ತು ಮುಂಚೂಣಿಯಲ್ಲಿದ್ದರು. ಅವ್ರ ನೇತೃತ್ವದಲ್ಲಿ ನಾವು ಅವತ್ತು ತಮ್ಮನ್ನು ಹೊರತುಪಡಿಸಿ ರಾಜಕೀಯ ಕ್ಷೇತ್ರಕ್ಕೆ ತಮ್ಮ ಕುಟುಂಬ ಸದಸ್ಯರಲ್ಲಿ ಯಾರು ರಾಜಕೀಯ ಪ್ರವೇಶ ಮಾಡಿದ್ದಾರೆ? ನಮ್ಮ ತಮ್ಮ ಆಲ್ರೆಡಿ ಈಗ ಅಂಬಳೆ ಹೋಬಳಿ BJP ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀಗ. ಅವರು ಸಹ ಒಂದು 2 ಬಾರಿ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದರು. ಸ್ಪರ್ಧೆ ಮಾಡಿದ್ದೆ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ತಾವು ವಿಜೇತರಾಗಿದ್ದು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದೀವಿ ಸರ್? ನಾನು ಮೊದಲು ಮಾಡಬೇಕಾದಂತೂ ಏನು ನಮ್ಮ ವಾರ್ಡ್ ಮಟ್ಟದಲ್ಲಿ ಜನಿಗೆ ಮೂಲಭೂತ ಸೌಕರ್ಯಗಳು ಏನು ನೀರು, ರಸ್ತೆ ಮತ್ತು ಕರೆಂಟ್, ಈ ಮೂರು ಮತ್ತು ಒಳಚರಂಡಿ ವ್ಯವಸ್ಥೆ, ಈ ಮೂರು ಏನು ಮೂಲಭೂತ ಬೇಕಾಗಿದೆ ಅದಕ್ಕೆ ಫಸ್ಟು ನಾನು ಆದ್ಯತೆ ಕೊಡಬೇಕಂತ. ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ಇಲ್ಲದೇ ಇದ್ದರು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್ ತಮ್ಮ ಗ್ರಾಮಕ್ಕೆ? ಸರ್, ನಾನು ಏನು ನಮ್ಮ ಊರಲ್ಲಿ ಒಂದು ದೀಣೆ ಅನ್ನೋಂಥದ್ದು ಏನಿದೆ ಮೂಲ ಊರಲ್ಲಿ, ಅಲ್ಲಿ ಒಂದು ಆ ಊರಿಗೆ ಯಾವುದೇ ರಸ್ತೆ ಇರಲಿಲ್ಲ, ಒಂದು ಕಾಡಿನ ಮಧ್ಯದಲ್ಲಿತ್ತು, ಜನ ಓಡಾಡೋಕೆ ಸಮೇತ ಕಾಲ್ದಾರಿ ಓಡಾಡ್ತಿದ್ರು. ಅವಾಗ ನಮ್ಮ ಅಂದಿನ ಶಾಸಕರಂತಹ CT ರವಿಯವರ ಮಾರ್ಗದರ್ಶನ ಮತ್ತು ಅವರ ಹಣದಿಂದ, ಅವರಂದರೆ ಅನುದಾನದಿಂದ, ಶಾಸಕ ಅನುದಾನದಿಂದ 1 ಲಕ್ಷ ರೂಪಾಯಿ ಮತ್ತು ನಾನು ಸಹ ಸ್ವಲ್ಪ ಅಮೌಂಟನ್ನು ಹಾಕಿ ಮತ್ತು ಅಂದಿನ ತಾಲೂಕು ಪಂಚಾಯತ್ ಸದಸ್ಯರ ಹತ್ರ ಹೋಗಿ ಕೇಳಿಕೊಂಡು 1 ಕಿಲೋಮೀಟರ್ ರಸ್ತೆ, 40 ಅಡಿ ಆಗಲು ಒಂದು ಜಲ್ಲಿ ರಸ್ತೆಯನ್ನು ಮಾಡಿಸ್ಕೊಟ್ಟಿದ್ದೀನಿ. ಮತ್ತು ನಾನು ಈಗಿರೋಂಥ ವಾರ್ಡಲ್ಲಿ ನಮ್ಮ 28 ವಾರ್ಡಲ್ಲಿ ಒಂದು ಏನು ಕಾಂಕ್ರೀಟ್ ರಸ್ತೆ ಚರಂಡಿ ಅದನ್ನು ಒಂದು ಶಾಸಕರು ಮತ್ತು MPಗಳ ಅನುದಾನದಲ್ಲಿ ಮಾಡಿಸ್ಕೊಟ್ಟಿದ್ದೀನಿ. ಮತ್ತು ಅವ ಅಂದಿನ MPಗಳಾದಂಥ ಶ್ರೀಕಂಠಪ್ಪನವರ ಅನುದಾನದಲ್ಲಿ ಒಂದು ನಮ್ಮ ಒಂದು ರಸ್ತೆಗೆ ಡಾಂಬರೀಕರಣ ಅವರು ಇದರಲ್ಲಿ ಮಾಡಿಸ್ಕೊಟ್ಟಿದ್ದೀವಿ. ಅಷ್ಟು ಕೆಲಸ ಮಾಡಿದ್ದೀನಿ. ರಾಜಕೀಯ ಕ್ಷೇತ್ರದಲ್ಲಿ ತಮಗೊಂದು ಈ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ತಮ್ಮ ಅನಿಸಲ ಸರ್? ನನಗೆ ಯಾವ ಮಟ್ಟಕ್ಕಿಂತ ಹೆಚ್ಚಾಗಿ ಜನನ ಜೊತೆ ಗುರುತಿಸ್ಕೋಬೇಕು ಮತ್ತು ಜನನ ಮಧ್ಯದಲ್ಲೇ ಬೆಳಿಬೇಕು ಅನ್ನೋದು. ಅವರು ಜನರ ಪ್ರೀತಿ ಮತ್ತು ವಿಶ್ವಾಸ ಅವ್ರು ಏನು ಕೊಡ್ತಾರೆ ಅದು ಬೇರೆ, ಬಟ್ ನಾನು ಯಾವುದೇ ಇದು ಮಾಡಬೇಕು ಅಂತ ಏನು ಆಸೆ ಇಟ್ಕೊಂಡಿಲ್ಲ. ಆದರೆ ಜನನ ಮಧ್ಯೆ ಇರಬೇಕು, ಜನ ಗುರುತಿಸ್ಬೇಕು ನನ್ನ. ಮತ್ತು ಯಾವುದೇ ನ್ಯಾಮಿನಿ ಆಗಲಿ ಇದಾಗಲಿ ಆ ಥರದ್ದು ನನಗೆ ಬೇಡ. ನನಗೆ ಯಾವತ್ತು ಸೀಟ್ ಕೇಳಿದಾಗಲೂ BJP ಶಾಸಕರು ಹೇಳಿದರು, ನಮ್ಮ ನಿನಗೆ ಯಾವುದೋ ನ್ಯಾಮಿನಿ ಮಾಡ್ತೇನೆ, ನನಗೆ ಯಾವುದೇ ನ್ಯಾಮಿನಿ ಬೇಡ, ನಾನು ಹಿಂಬಾಗಲಿಂದ ಬರೋದಿಲ್ಲ. ಮೇಯ್ನ್ ನನಗೆ ಹಿಂಬಾಗಲಿಂದ ಬರೋಲ್ಲ, ಜನರ ಮಧ್ಯೆ ಬರಬೇಕು, ಜನರ ಪ್ರೀತಿ ವಿಶ್ವಾಸ ಸೋತರು ಪರವಾಗಿಲ್ಲ, ಆದರೆ ಅವ್ರ ವಿಶ್ವಾಸ ಎಷ್ಟಿದೆ ಅಷ್ಟು ನನಗೆ ಬೇಕು. ಮುಂದಿನ ದಿನದಲ್ಲಿ ಜನ ಯಾವ ಥರ ಗುರುತಿಸ್ರು ಆ ಥರ ಬೆಳೆಯಬಿಟ್ರೆ ನನ್ನೇ ಇದೇ ಥರ ಬೆಳಿಬೇಕು ಆ ಥರ ಉದ್ದೇಶ ಅಂತ ಇಲ್ಲ. ನಮ್ಮ ಮೀಡಿಯಾ ಮುಖಾಂತರ ಕೊನೆಯದಾಗಿ ಭಾರತದ ಯುವಜನತೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಮೊದಲು ಬೇಸಿಕಲ್ಲಿ ಅವರು ಗುರುತಿಸ್ಕೋಬೇಕು, ಜನರ ಮಧ್ಯೆ ಗುರುತಿಸ್ಕೋಬೇಕು ಎಲ್ಲ ಯೂಸ್. ಫಸ್ಟು ಏನು ಅವ್ರ ತಂದೆ ಅಥವಾ ಬೇರೆ ರಾಜಕೀಯದ ಆಸೆ ಇಟ್ಕೊಂಡು ಅವ್ರಿಗೆ ಮುಖಾಂತರ ಬರೋದು ಯಾರು ಮಾಡಬೇಡಿ. ಫಸ್ಟು ಜನರ ಮಧ್ಯೆ, ಫಸ್ಟ್ ಮನೆ ಅಲ್ಲಿಂದ ನಮ್ಮ ಅಕ್ಕಪಕ್ಕದವರು ಅಥವಾ ಗ್ರಾಮ ಅಥವಾ ವಾರ್ಡು ಫಸ್ಟ್ ಅಲ್ಲಿ ಬೇಸಿಕ್ ರೆಡಿ ಆದರೆ ಅಲ್ಲಿಂದ ನೀವು ಮೇಲೆ ಬಂದರೆ ಮುಂದೆ ಲಾಂಗ್ ಟೈಮ್ ಉಳ್ಕೋಬೋದು ರಾಜಕೀಯದಲ್ಲಿ, ಇಲ್ಲ ಶಾರ್ಟ್ಕಟ್ಟಲ್ಲಿ ಬಂದರೆ ತಕ್ಷಣವೇ ಹೋಗ್ತೀರಾ. ಅಷ್ಟೊಂದು ಹೇಳ್ಬೋದು, ಶಾರ್ಟ್ಕಟ್ ಬಂದರೆ ನೇರವಾಗಿ ಬನ್ನಿ, ಜನರ ಮಧ್ಯವಾಗಿ ಗುರುತಿಸ್ಕೊಳ್ಳಿ, ಅಲ್ಲಿಂದ ಬಂದೇ ಬಂದರೆ ಲಾಂಗ್ ಟೈಮ್ ಉಳ್ಕೋ. ನಾವು ಈಗ 20 ವರ್ಷ ಇದ್ದು ಸೋತರೂ ಸಮೇತ 2 ಟೈಮು ಸೋತಿದ್ವಿ, ಆದರೂ ಸಮೇತ ಜನ ಇವತ್ತು ದೇವರಾಜ್ ಮತ್ತು ಈ ಸತಿ ನಿಲ್ಲಿ ನನಗೆ ಬಂದು ಹೇಳ್ತಾ ಇದ್ದಾರೆ. ಮತ್ತು ಸೋತಾಗ್ಲೂ ಸಮೇತ ನನಗೆ ಏ ನೀವು ಸೋಲ್ಬಾರ್ದು ಇತ್ತು ಅಂತ ಹತ್ತಿದ್ದಾರೆ. ಅದು ನನಗೆ ಆ ಪ್ರೀತಿ ಇದೆಯಲ್ಲ ಜನರು ಅಷ್ಟು ಭಾರಿ ಇದೆ ನನಗೆ. ಅಟ್ಲೀಸ್ಟ್ ಇನ್ನೂ ಇರ್ಬೋದು ಅಂತ, ಅಟ್ಲೀಸ್ಟ್ ಅವತ್ತೇ ನಾನು ಫಸ್ಟ್ ಇನ್ನು 1 ಟೈಮ್ ಗೆದ್ದು ಹೋಗ್ಬಿಟ್ಟಿದ್ರೆ ನಾನು ಕೆಲಸ ಮಾಡ್ತಿದ್ದೆ ಅಂತ ಅವರ ನಿರೀಕ್ಷೆ ಮೀರಿ ಕೆಲಸ ಮಾಡೋಕ್ಕಾಗ್ತಿದ್ರೆ ಅವತ್ತು ಆಯಿತು ಮುಂದೆ ಹೋಗ್ಬಿಡು ಕಳಿಸ್ ಹೋಗ್ತಿದ್ದು. 2 ಸತಿ ಸೋತರು ಸಮೇತ ಈ ಸತಿ ದೇವರಾಜ್ ಗೆಲ್ಲಿ, ಈ ಸತಿ ದೇವರಾಜರು ನೆಲ್ಲಿ ಅನ್ನೋ ಒಂದು ಅಪೇಕ್ಷೆ ಜನಿದೆ. ಅದಕ್ಕೋಸ್ಕರ ಹೇಳ್ತೀನಿ, ಬೇಸಿಕ್ಕಿಂದ ಕೆಳಗಡೆಯಿಂದ ಜನರಿಂದ ಮಧ್ಯೆ ಗುರುತಿಸ್ಕೊಂಡು ಆ ವಾರ್ಡ್ ಫಸ್ಟ್ ನೀವು ಅಲ್ಲಿಂದ ದೇಶದ ಬಗ್ಗೆ ಚಿಂತೆ ಬೇಡವ್ರು ಮಾಡ್ತಾರೆ, ಕೆಲಸ ರಾಜ್ಯದ ಬಗ್ಗೆ ಮಾಡ್ತಾರೆ. ಫಸ್ಟ್ ಬರೋ ಅಂಥವ್ರು ನಮಗೆ ನಮ್ಮ ವ್ಯಾಪ್ತಿಯಲ್ಲಿ ಫಸ್ಟ್ ಕೆಲಸ ಮಾಡಬೇಕು, ನಮ್ಮ ವ್ಯಾಪ್ತಿಯಲ್ಲಿ ಜನನ
ಸ್ವಸಿದ್ರೆ ಆಮೇಲೆ ಬರ್ತೀವಿ ನೀವು ಡೆವಲಪ್ ಆಗಿ ಏನು ಸ್ಟೆಪ್ ಸ್ಟೆಪ್ ಹೋದ್ರೆ ಮುಂದೆ ಬರ್ತೀರಿ. ಅಥವಾ ನಿಮ್ಗೆ ಯಾರೋ ಹಿಂಭಾಗದಿಂದ ಕರೆದ್ರು ಅವ್ರು ರಾಜಕೀಯ ಇದಕ್ಕೋಸ್ಕರ ಕರೆದ್ರು ಒಂದು ಮೇಲ್ಮಟ್ಟಿಗೆ ಹೋದ್ರೆ ಕೆಳಗೆ ಬೇಸಿಕ್ ಇಲ್ಲ ಅಂದ್ರೆ ನನ್ನ ಅವರೇ ಮತ್ತೆ ತುಳಿತಾರೆ. ನಮ್ದು ಏನು ಬೇಸಿಕ್ ಗಟ್ಟಿ ಇದ್ರೆ ನಮ್ಮನ್ನು ಯಾರು ಉಂಟಾಗಲ್ಲ, ಯಾರು ಎದುರಿಸಕ್ಕಾಗಲ್ಲ. ಅದು ಅಷ್ಟೊಂದು ನನ್ನ ತಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದೀರ, ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿರೋ ಕೆಲಸ ಯಾವ್ದು ಸರ್? ಸರ್ ನಾನು ಹೇಳಿ ಹೊರಡುವಂತ ಎಲ್ಲ ಕೆಲಸಗಳು ಜನ ಇರುವಂತ ಕೆಲಸ ಯಾವ್ದು ಸರ್? ನಾನೇನು ಹಿಂದೂ ಸಮಾಜದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೆ, ಮತ್ತೆ ಊರಲ್ಲಿ ಅವತ್ತು ರಸ್ತೆ ಯಾರು ಮಾಡಿದ ಟೈಮಲ್ಲಿ ನಾನು ಇಲ್ಲಿಂದ ನಮ್ಗೇನು ನಮ್ಮ ಊರು ಮನೆ ಊರವರಿಗೆಲ್ಲ ಇಲ್ಲಿ ಯಾರು ಕಾಂಟ್ಯಾಕ್ಟ್ ಇರಲ್ಲ ಅಂತ ಟೈಮಲ್ಲಿ ನಾವು ಶಾಸಕರು ಅನುದಾನ ತೊಡಗಲು ಮಾಡಿಸ್ಕೊಡಿದ್ವಿ ಅಂತ ಇವತ್ತು ನೆನೀತಾರೆ. ಕೆಲಸ ಆಯ್ತು ಜನ ನೆನೀತಾರೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಮಗಳೂರು ಜಿಲ್ಲೆಯ ವಾರ್ಡ್ ನಂಬರ್ 28 ಕೌನ್ಸಿಲರ್ ಅಭ್ಯರ್ಥಿಯಾದಂತಹ ಮಾನ್ಯ ಶ್ರೀ ದೇವರಾಜ್ ಗೌಡರು ನಮ್ಮ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ.